ಎಲ್ರಿಗೂ ನಮಸ್ಕಾರ. ಸಾರಿ, ನನಗೆ ನಿಂತ್ಕೊಂಡು ಮಾತಾಡಬೇಕು ಅಂದ್ರೂ ಮಾತಾಡೋದಕ್ಕಾಗಲ್ಲ. ಕೇಳೋದಕ್ಕಿಂತ ಮುಖ್ಯವಾಗಿ ಈ ಚಿತ್ರ ಈಗ ಟ್ರೇಲರ್ ನೋಡಿದ್ರೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕಿಂತ ಮುಂಚೆ ನಾನು ಫಸ್ಟ್ ಸಂಜಯ್ ಶರ್ಮಾ ಅವ್ರನ್ನ ಮೀಟ್ ಮಾಡಿದಾಗ ಈ ಕತೆ ಹೇಳೋದಕ್ಕೆ ನನಗೆ ಬಂದಾಗ ಅವ್ರ ಕತೆ ಹೇಳ್ತಾ ಇದ್ರು. ನನಗೆ ಪಾತ್ರಗಳನ್ನ ನಾವು ನಮ್ಮ ಮೈಂಡಲ್ಲಿ ಇಮ್ಯಾಜಿನ್ ಮಾಡ್ಕೊತಾ ಬರ್ತೀವಿ. ಈ ಪಾತ್ರನ ಈಗ ತಾತನ ಪಾತ್ರ ಇವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ಥರ ಇಮ್ಯಾಜಿನೇಷನ್ ಮಾಡ್ಕೊಂಡು ನಾನು ಕತೆ ಫುಲ್ ಕೇಳಿಸ್ಕೊಂಡೆ. ಕತೆ ಕೇಳಾಗ್ತಾ ಇದ್ದಂಗೆ ನಾನು ಹೇಳಿದೆ, ಅನಂತ್ ಸರ್ ಈ ತಾತನ ಪಾತ್ರ ಮಾಡ್ತಾ ಇದ್ದಾರಾ ಅಂತ ಕೇಳಿದೆ. ಸಂಜಯ್ ಶರ್ಮಾ ಅವರು ಹೇಳಿದ್ರು, ಎಸ್ ಅನಂತ್ ಸರ್ನೇ ನಾವು ಮೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ, ನೆಕ್ಸ್ಟ್ ಅವ್ರಿಗೆ ನರೇಟ್ ಮಾಡಬೇಕು ಅಂತ. ಸೊ ನಾನು ಅವಾಗ ಹೇಳಿದೆ, ಇದು ಅನಂತ್ ಸರ್ ನಾನು ಮಾಡಿದ್ರೆ ಚೆನ್ನಾಗಿರುತ್ತೆ, ಅವ್ರು ಮಾಡಲಿಲ್ಲ ಅಂದರೆ ಬೇರೆ ಯಾರು ಮಾಡಿದ್ರು ಈ ಪಾತ್ರಕ್ಕೆ ಜೀವ ತುಂಬೋದಕ್ಕಾಗಲ್ಲ ಅಂತ ಹೇಳಿದೆ. ಹಾಗೆ ಅವಾಗ ಸಂಜಯ್ ಶರ್ಮಾ ಅವ್ರು ಕೇಳಿದ್ರು, ಹೇಗೆ ಅನಂತ್ ಸರ್ ಅಂದರೆ ಸ್ಕ್ರಿಪ್ಟು ಚೆನ್ನಾಗಿದ್ರೆ ಒಪ್ಕೋತಾರ ಅಂತೆಲ್ಲ ಹೇಳಿದ್ರು. ನಾನು ಹೇಳಿದೆ, ಸ್ಕ್ರಿಪ್ಟ್ ಚೆನ್ನಾಗಿದ್ರೆ ಖಂಡಿತ ಒಪ್ಕೊತಾರೆ. ಸ್ಕ್ರಿಪ್ಟ್ ಅವ್ರಿಗೇನೋ ಇಷ್ಟ ಆಗಿಲ್ಲ ಅಂದರೆ ನೀವು 200-300 ಕೋಟಿ ಸಿನಿಮಾ ತೊಗೊಂಡು ಮುಂದೆ ಬಂದಿಟ್ರು ಅವ್ರು ಮಾಡೋದಿಲ್ಲ ಅಂತ ಹೇಳಿದೆ. ಸೊ ಆ ಥರ ಅನಂತ್ ಸರ್, ಹಾಗಾಗಿ ಅವ್ರಿಗೆ ಸ್ಕ್ರಿಪ್ಟ್ ಇಷ್ಟ ಆದರೆ ನೀವೇ ನೋಡಿದಿರ ಎಷ್ಟು ಉತ್ಸಾಹ. ನನಗೊಂದು ದಿವಸ ಸಂಜೆ ಫೋನ್ ಮಾಡಿದ್ರು, ನೆಕ್ಸ್ಟ್ ಡೇ ನಮ್ಮದು ಶೂಟಿಂಗ್ ಇದೆ. ಸಂಜೆ ಫೋನ್ ಮಾಡಿ ನನಗೆ 7 ಗಂಟೆ 7:00 ಅನಂತ್ ಸರ್ ಫೋನ್ ಬಂತು. ನನಗೆ ಅಯ್ಯೋ, ನನಗೆ ಯಾಕೆ ಫೋನ್ ಮಾಡ್ತಾ ಇದ್ದಾರೆ ಇಷ್ಟೊತ್ತಿಗೆ, ಏನಾದ್ರು ಸೆಟ್ಟಲ್ಲಿ ಏನಾದ್ರು ತೊಂದರೆ ಆಗಿದೆಯಾ? ಹಾಗೆ ನನಗೆ ಯೋಚನೆ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಫೋನ್ ಎತ್ಕೊಂಡೆ. ಅವಾಗ ಹೇಳಿದ್ರು, ಈಗ ನಾಳೆ ಸೀನಲ್ಲಿ ನಾನು ಈ ಲೈನನ್ನು ಕೆಳಗಡೆ ಹಾಕ್ಕೊಂಡಿದ್ದೀನಿ, ಇದನ್ನು ಮೇಲ್ಗಡೆ ಹಾಕ್ಕೊಂಡಿದ್ದೀನಿ, ಅವಾಗ ಮೀನಿಂಗ್ ಬರ್ತಾ ಇದೆ ನೋಡಿ ಅಂತ ಹೇಳಿದ್ರು. ನಾನು ಎದ್ದು ಬಿದ್ದು ಹೊಡೆದೆ, ಸ್ಕ್ರಿಪ್ಟ್ ತೊಗೊಂಬಂದು ಸರಿ ಸರ್ ಆಯಿತು ನಾನು ನೋಟ್ ಮಾಡ್ಕೊತೀನಿ ಅಂತ. ಸೊ ನಾನು ಇವ್ರ ಜೊತೆ 5-6 ಸಿನಿಮಾ ನಾನು ಮಾಡಿದ್ದೀನಿ, ಆದರೆ ಇಷ್ಟು ಉತ್ಸಾಹ, ಇಷ್ಟು ಒಂದು ಆ ಒಂದು ಜೋಶ್ ನಾನು ಇದರಲ್ಲಿ ಯಾವ ಸಿನಿಮಾದಲ್ಲೂ ನೋಡಿರಲಿಲ್ಲ. ಈ ಗಾಳಿಪಟನೂ ಕೂಡ ನಾವು ಈಗಲೇ ಕಂಪ್ಲೀಟ್ ಮಾಡಿದ್ದೀವಿ ರೀಸೆಂಟಾಗಿ, ಅದು ಹಿಟ್ ಸಿನಿಮಾನೇ. ಸೊ ಈ ಸಿನಿಮಾಗೆ ಅವರ ಪಾತ್ರಕ್ಕೆ ಅವರು ತುಂಬಿಸಿರುವಂಥ ಒಂದು ಆ ಜೀವ ಇದೆಯಲ್ಲ, ನಿಜವಾಗ್ಲೂ ಸರ್ ಹ್ಯಾಟ್ಸ್ ಆಫ್, ತುಂಬಾ ಖುಷಿ ಆಯಿತು.